ವಿಧಿಗೂ ಅಪ್ಪನೆನಿಸಿದಂತಹ ನನಗೆ ಸೃಷ್ಟಿಯ ಕಾರ್ಯ ಬಹು ಸುಲಭ.
ಲೋಕ ಮೂಲನ್ನು ಬೆರಗುಗೊಳಿಸುವ ಅವನ ಚಿತ್ತ ಚಾಂಚಲ್ಯವನ್ನು ಗೊಳಿಸುವಂತಹ ಹೆಣ್ಣೋರ್ವಳನ್ನು ತಕ್ಷಣದಲ್ಲಿ ಸೃಜಿಸುತ್ತೇನೆ. ಹರಿನಾಮ ಕೀ ಹರಿನಾಮ ಕೀ ದೈತ್ಯ ರೂಪ ಕಲದಿ 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 ಕಲದಿ
ತಿದ್ದಿ ಬರೆದಿದ್ದೇನೆ. ಹಾಗಾಗಿ ನೀನು ಕಾಂತೆಯಾಗಿ ಕಂಗೊಳಿಸುತ್ತಾ ಇದ್ದೀಯ. ಅಂತಹ ಆಕರ್ಷಣೀಯವಾದಂತಹ ಗುಣದಿನ ಗುಂಟು ನನ್ನ ಸೃಷ್ಟಿಯೋ ಸಂಕಲ್ಪವೋ ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯ ಇಲ್ಲ ನೋಡು. ಇಷ್ಟರವರೆಗೆ ಆಗಲಿಲ್ಲ. ನೀನು ಮುದ್ದು ಮುದ್ದಾಗಿ ಮಾತನಾಡುತ್ತಾ ಇದ್ದೀಯ. ಜ್ಞಾನ ಸಂಪನ್ನೆಯಾಗಿ ನನ್ನ ಅನುಗ್ರಹವನ್ನು ಹೊಂದಿ ಮಾತನಾಡುತ್ತಾ ಇರುವಂತಹ ನಿನ್ನನ್ನು ಚೆನ್ನಾಗಿ ಗಮನಿಸಿದೆ ನಾನು. ನಿನ್ನ ಕಣ್ಣಿನಲ್ಲಿರುವಂತಹ ಚಾಂಚಲ್ಯ, ಹಾಗಾಗಿ ನೀ ಹರಿಣಾಂಬಕಿ. ಹರಿಣಾಂಬಕಿ? ಹೌದು ಕಂದ. ಏನಪ್ಪ ಲೋಕಮೋಹಕವಾದಂತಹ ರೂಪವನ್ನು ನೀ ಹೊಂದುವಲ್ಲಿ ನನ್ನ ವಿಶೇಷವಾದಂತಹ ಸಂಕಲ್ಪವೊಂದು. ಯಾವುದು ತಂದೆ? ಮಾತೃ ಸಮಾನವಾದ ಉಜ್ಜುಗವನ್ನು ಹೊಂದಿದಂತಹ ನಾನು ಸಕಲನ್ನು ಚೆನ್ನಾಗಿ ಪರಿಪಾಲಿಸುವಲ್ಲಿ, ದಾಷ್ಟ್ಯವನ್ನು ದಮನಿಸುವಲ್ಲಿ, ಹೊಣೆಗಾರಿಕೆಯನ್ನು ಹೊತ್ತವ. ಜಗತ್ತಿಗೆ ಆವರಿಸಿದಂತಹ ಕಷ್ಟ, ಮೂರು ಲೋಕಗಳು ಕೂಡ ಕಡಗಟ್ಟಿ ನಡೆದುತ್ತಾ ಉಂಟು. ಇದಕ್ಕೆ ಕಾರಣ ಏನು ಬಲ್ಲೆಯ? ದುರುಳನಾದಂತಹ ಭಂಡಾಸುರ. ಅವನನ್ನು ತರೆಯುವುದಕ್ಕೆ ಈ ಲೋಕದಲ್ಲಿರುವಂತಹ ಯಾವ ಶಕ್ತಿಯಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ವಿಶೇಷವಾದಂತಹ ಸಂಕಲ್ಪದಂತೆ ಕಾಣಿಸಿಕೊಂಡಂತಹ ನೀನು ಅವನನ್ನು ಮೋಹವಾಶಕ್ಕೆ ಒಳಗೊಳಿಸಿ ಅವನನ್ನು ವಧಿಸುವುದಕ್ಕೆ ಸುಲಭವಾದಂತಹ ಹಾದಿಯನ್ನು ಹಾಕಿಕೊಡಬೇಕನ್ನ. ಈ ಸಣ್ಣ ಕಾಲಿಕೆ ಚಿಂತೆ ಬಿಟ್ಟು ಬಿಟ್ಟಿದ್ದಂತೆ ನಾನಿದ್ದೆ. Oh!
ಬಂಗಾರ ಆ ಒಂದು ವಸ್ತುವನ್ನು ಬಯಸಿದಂತಹ ವೇಳೆಯಲ್ಲಿ ಎಷ್ಟಿದ್ದರೂ ಕೂಡ
ಭೀಕರವಾದಂತಹ ಶಕ್ತಿಯನ್ನು ನಾ ಸೃಷ್ಟಿಸಬಲ್ಲೆ, ಅದರ ಅವಶ್ಯಕತೆ ಇಲ್ಲ. ಹರ ಕೊಟ್ಟಂತಹ ವರಕ್ಕೆ ಅದು ತೊಡಕಾಗುತ್ತದೆ ಎನ್ನುವಂತಹ ಯೋಚನೆಯಿಂದಲೇ ಅದನ್ನು ನಿನ್ನನ್ನು ಸೃಜಿಸಿದ್ದು ನಾನು. ಅಯ್ಯೋ, ನನಗೆ ಆಯುಧವನ್ನು ಹಿಡಿದು ಯುದ್ಧ ಮಾಡ್ತೇನೆ ಎನ್ನುವ ಹಾಗಾಗಿದ್ದೆ. ಮತ್ತೆ ಯಾವ ರೀತಿ? ಹಾಗಲ್ಲ, ನನಗೆ ಆಯುಧವೇ ಬೇಡ. ನನ್ನ ಈ ಹುಬ್ಬನ್ನು ನೋಡಿಯಂತೆ ತಾಮರ ಕೈ ಬಿಲ್ಲಿನ ಹಾಗುಂಟು. ಅದಕ್ಕೆ ನನ್ನ ಕುಡಿಗೋಟ ಎನ್ನುವಂತಹ ಬಿಲ್ಲನ್ನು ಇಟ್ಟುಕೊಳ್ತೇನೆ. ಎದುರಿಗೆ ಕಡ ಬಂದಂತಹ ವೇಳೆಯಲ್ಲಿ ಅವನ ಎದೆಗೆ ನಾಟುವ ರೀತಿಯಲ್ಲಿ ಅದನ್ನ ಪ್ರಯೋಗವನ್ನು ಮಾಡ್ತೇನೆ. ಆ ಕಾಲಕ್ಕೆ ಅವನು ನನ್ನ ವಶವರ್ತಿಯಾಗುತ್ತಾನೆ. ನನ್ನ ಹತ್ತಿರದಿಂದ ಅವನು ಬಿಟ್ಟು ಹೋಗದ ರೀತಿ ನಾನು ನೋಡಿಕೊಳ್ತೇನೆ. ನಿಮ್ಮ ನಿತ್ಯ ನೈಮಿತ್ಯಗಳನ್ನು ಬಿಡುವ ಹಾಗೆ ಮಾಡ್ತೇನೆ. ನಿಮ್ಮವನ ವಧಾ ಕಾರ್ಯಕ್ಕೆ ಸಹಕಾರಿ ನಾನಾಗುತ್ತೇನೆ. ಲೋಕಮುಖಕ್ಕೆ ನಿನ್ನನ್ನು ಗುರುತಿಸಿ ಕರೆಯುವುದಕ್ಕೊಂದು ಹೆಸರಿನ ಅವಶ್ಯಕತೆ ಉಂಟು. ಅದು ಬೇಕು ಮಗಳೇ. ನಿನ್ನ ರೂಪವೇ ಸೂಚಿಸ್ತಾ ಉಂಟು, ನೀ ಮೋಹಿನಿ. ಮೋಹಿನಿ ಸಂತೋಷವಾಯಿತು. ಆದ್ರೆ ಆ ಕಡೆ ಎಷ್ಟು ದೂರ ಇದ್ದಾನೋ ಏನೋ ಗೊತ್ತಿಲ್ಲ ನನಗೆ. ಅಲ್ಲಿಯವರೆಗಾಗಿ ಹೋಗಬೇಕು ಅಂತಾದ್ರೆ ಒಬ್ಬಳಿಗೆ ಹೋಗುವುದಕ್ಕೆ ಆಗುವುದಿಲ್ಲ. ಹೆಣ್ಣು ಹುಟ್ಟಿನಿಂದಲೇ ಅಬಲೆ, ಸಬಲೆ ಆಗಬೇಕು. ನಿನ್ನ ಎಡಬಲಗಳಲ್ಲಿ ಇರುವ ಅವಶ್ಯಕತೆ ಉಂಟು. ವಿಶ್ವಾಚಿ ಹಾಗೂ ಅಲಂಬಸ ಎನ್ನುವಂತಹ ಅಪ್ಸರ ನಾರಿಯನ್ನು ನಿನ್ನ ಸಹಿತ ಕಳುಹಿಕೊಡುತ್ತಾನೆ. ಹಿಮಾಲಯದ ಬಿಂದು ಸದಸ್ಯ ಕಡೆಗೆ ತನ್ನವರನ್ನು ಒಡಗೂಡಿಕೊಂಡು ದುಷ್ಟ ಬರ್ತಾನೆ. ಅವನನ್ನು ಚೆನ್ನಾಗಿ ಆಕರ್ಷಿಸು, ವಧೆಗೆ ಅಣಿಯಾಗು